ನಮಸ್ತೆ ಶಂಕರ. ಪರಮಾತ್ಮ ಸ್ವರೂಪವಾಗಿರ್ತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 8 ತಾರೀಕು ಏಪ್ರಿಲ್ 2019 ಸೋಮವಾರ, ಶ್ರೀ ವಿಕಾರಿನಾಮ ಸಂವತ್ಸರೆ, ಉತ್ತರಾಯಣೆ, ಚೈತ್ರ ಮಾಸೆ, ಶುಕ್ಲಪಕ್ಷದ ತೃತೀಯ ತಿಥಿ, ಭರಣಿ ನಕ್ಷತ್ರ. ಚಂದ್ರ ವಿಶೇಷವಾಗಿ ಶುಕ್ರ ನಕ್ಷತ್ರದಲ್ಲಿದ್ದು ಆ ಶುಕ್ರ ಗುರುಸಾರದಲ್ಲಿದ್ದಾನೆ. ಗುರು ಕೇತುಸಾರದಲ್ಲಿ ಇರತಕ್ಕಂಥದ್ದು. ಒಂಚೂರು ಒದ್ದಾಟ, ಇಬ್ಬರೂ ಈಕ್ವಲೇ. ಶುಕ್ರ ಬಂದು ಭೋಗ, ಗುರು ಬಂದು ಜ್ಞಾನ, ಶುಕ್ರ ಬಂದು ಓಹೋ, ಗುರು ಬಂದು ಸಾಕು ಅನ್ನತಕ್ಕಂಥ ಒಂದು ತತ್ವ. ಬನ್ನಿ ನೋಡೋಣ. ಮೊದಲಿಗೆ ಮೇಷರಾಶಿ. ಶುಕ್ರ ನಿಮಗೆ ಲಾಭಸ್ಥಾನದಲ್ಲಿರೋದ್ರಿಂದ ಕಲಾವಿದರಾಗಿ, ಆರ್ಟಿಸ್ಟ್ಗಳಾಗಿ, ಟೆಕ್ನೀಷಿಯನ್ಸ್ ಆಗಿ, ಆಟೋಮೊಬೈಲ್ ಇಂಡಸ್ಟ್ರಿ, ಟ್ರಾವೆಲ್ ಇಂಡಸ್ಟ್ರಿ, ವೆಹಿಕಲ್ಲು, ಈ ಎಂಟರ್ಟೈನ್ಮೆಂಟು, ನಗಿಸೋದು, ಖುಷಿ ಪಡಿಸೋದು, ಸ್ತ್ರೀಯರಿಗೆ ಸಂಬಂಧಪಟ್ಟಂಥ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆ ಪ್ರಗತಿ ಇದೆ. ಬಟ್ ಸಂಗಾತಿ ವಿಚಾರದಲ್ಲಿ ಒಂದು ಸ್ವಲ್ಪ ಕಿರಿಕಿರಿ ಅಷ್ಟೇ, ತೊಂದರೆ ಏನೂ ಇಲ್ಲ. ಶುಭ ಸಂಖ್ಯೆ 6, ಶುಭ ದಿಕ್ಕು ಪಶ್ಚಿಮ. ವೃಷಭ ರಾಶಿ. ಅಬ್ಬೋ, ತೊಂಟತನಕ್ಕೆ ಎಲ್ಲೇ ಇಲ್ಲ. ಪರಸ್ಥಳ, ಪರದೇಶ ವ್ಯವಹಾರಗಳಲ್ಲಿ ಏನಾದರೂ ತೊಡಗಿಸ್ಕೊಂಡಿದ್ರೆ ವಿಶೇಷ ಪ್ರಗತಿ. ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್, ಈ ಒಂದು ತುಂಬ ದೊಡ್ಡ ದೊಡ್ಡ ವಾಹನಗಳ ಬಿಡಿಭಾಗಗಳ ಒಂದು ವ್ಯಾಪಾರ, ಒಂದು ಅಲಂಕಾರಿಕ ವಸ್ತುಗಳ ವ್ಯಾಪಾರ, ಹೊರದೇಶದಲ್ಲಿ ಏನಾದರೂ ಒಂದು ಟೂಸು, ಟ್ರಾವೆಲ್ಸು, ವೆಹಿಕಲ್ಸು, ಶೂಟಿಂಗು, ಈ ಥರದ ಒಂದು ವ್ಯವಸ್ಥೆ, ಅದ್ಭುತ ಪ್ರಗತಿ ಕಾಣತಕ್ಕಂಥದ್ದಾಗುತ್ತೆ. ಶುಭ ಸಂಖ್ಯೆ 5, ದಿಕ್ಕು ಪಶ್ಚಿಮ, ಒಳ್ಳೆಯದು. ಮಿಥುನ ರಾಶಿ, ಸುವರ್ಣ ಇವತ್ತು, ಮಳೆಗಾಲ ನಿಮಗೆ ಇವತ್ತು ಒಂಥರ ಚೆನ್ನಾಗಿದೆ. ಶುಕ್ರ ಭಾಗ್ಯಸ್ಥಾನದಲ್ಲಿದ್ದಾನೆ. ಆ ಶುಕ್ರನ ಸಾಲದಲ್ಲಿ ವಿಶೇಷವಾಗಿ ಆ ಒಂದು ಚಂದ್ರ ಲಾಭಸ್ಥಾನದಲ್ಲಿರೋದ್ರಿಂದ ಸ್ತ್ರೀಯರಿಗೆ ಸಂಬಂಧಪಟ್ಟಂಥ ವ್ಯವಹಾರ ಒಂಥರ ಮೇಲುಗೈ. ಬಟ್ ಸ್ತ್ರೀಯರ ವಿಚಾರದಲ್ಲೇ ಕಣ್ಣೀರು ಹಾಕ್ತಕ್ಕಂಥ ಪ್ರಸಂಗ ಕೂಡ ಉಂಟು. ಯಾಕಂದರೆ ನಿಮಗೆ ಆ ರಾಹು ಗುರುಸಾರದಲ್ಲಿದ್ದಾನೆ. ಜಾಗರೂಕತೆ, ಯಾರಾದರೂ ಒಂದು 5 ಜನ ಮುತ್ತೈದೆಯರಿಗೆ ಭಾಗಿನ ಕೊಡ್ತಕ್ಕಂಥದ್ದು ಮಾಡಿ. ಶುಭ ಸಂಖ್ಯೆ 6, ಶುಭ ದಿಕ್ಕು ಉತ್ತರ. ಕರ್ಕಾಟಕ ರಾಶಿ, ನಿಮಗೂ ಶುಕ್ರನಿಗೂ ಅಷ್ಟಕ್ಕಷ್ಟೇ. ಸೊ ಆ ಶುಕ್ರನ ಸಾರದಲ್ಲಿ ಚಂದ್ರ ಇರೋದರಿಂದ ಮನೆಯವರ ವಿಚಾರದಲ್ಲೋ, ಕುಟುಂಬದವರ ವಿಚಾರದಲ್ಲೋ, ಸ್ತ್ರೀಯರ ವಿಚಾರದಲ್ಲೋ, ಯಾವುದೋ ಒಂದು ಸಾಲದ ವಿಚಾರದಲ್ಲೋ, ಬಂಗಾರದ ವಿಚಾರದಲ್ಲೋ, ಆರೋಗ್ಯದ ವಿಚಾರದಲ್ಲೋ ಒಂದು ರೀತಿ ತಲ್ಲಣ ಆಗತಕ್ಕಂಥದ್ದಾಗುತ್ತೆ. ಜಾಗರೂಕತೆ, ಎಲ್ಲಿಯಾದರೂ ವಿಷ್ಣು ದೇವಾಲಯದಲ್ಲಿ ಒಂದು ಬೊಗಸೆ ಅವರೇಕಾಳನ್ನು ಕಲ್ಲು ಸಕ್ಕರೆ ಸಮೇತ ಕೊಟ್ಟು ಬಿಡಿ, ಸಮಾಧಾನ ಆಗ್ತಕ್ಕಂಥದ್ದು. ಶುಭ ಸಂಖ್ಯೆ 9, ಶುಭ ದಿಕ್ಕು ದಕ್ಷಿಣ. ಇನ್ನು ಸಿಂಹರಾಶಿ, ಕೇಂದ್ರದಲ್ಲೇ ಇರೋ ಶುಕ್ರ, ಆ ಒಂದು ತ್ರಿಕೋನದಲ್ಲಿರ್ತಕ್ಕಂಥ ಚಂದ್ರ ಶುಕ್ರನ ಸಾರದಲ್ಲಿದ್ದು ಆ ಕುಜ ಬೇರೆ ನಿಮಗೆ ಆ ಒಂದು 10ನೇ ಮನೆಯಲ್ಲಿ ಇದ್ದಾನೆ. ವೈಭೋಗದ ವ್ಯಾಪಾರ, ಹೈ ಆ್ಯಂಡ್ ಲಕ್ಸುರಿ ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ರೆ ಒಳ್ಳೆ ಲಾಭ ನೋಡ್ತೀರ. ಒಂಥರ ಖುಷಿ, ಸಂಗಾತಿ ಜೊತೆ, ಸ್ನೇಹಿತರ ಜೊತೆ ಒಡನಾಟ, ತುಂಬ ದಿನಗಳ ನಂತರ ಒಂದು ಆತ್ಮೀಯ ವ್ಯಕ್ತಿಯನ್ನು, ಸಂಗಾತಿಯನ್ನು, ಪ್ರೀತಿಯನ್ನು ಭೇಟಿಯಾಗತಕ್ಕಂಥ ಒಂದು ದಿನ, ಚೆನ್ನಾಗಿದೆ. ಶುಭ ಸಂಖ್ಯೆ 9, ಶುಭ ದಿಕ್ಕು ದಕ್ಷಿಣ. ಕನ್ಯಾ ರಾಶಿ, ತುಂಟುತನಕ್ಕೆ ಎಲ್ಲೆಯೇ ಇಲ್ಲ. ಇವತ್ತು ನಿಮ್ಮ ಮನೆಯಲ್ಲಿ ಆ ಒಂದು ರೀತಿ ನಿಜ ಹೇಳಬೇಕು ಅಂದರೆ ಯುಗಾದಿ ಹಬ್ಬ, ಆ ಥರದ ಒಂದು ಸಂಭ್ರಮ, ಆತ್ಮೀಯರು, ಸ್ನೇಹಿತರು, ಒಡನಾಟ, ಸುತ್ತಾಟ. ಬಟ್ ಸ್ವಲ್ಪ ಬ್ಯಾಕ್ ಪೇನ್, ಶುಕ್ರನ ಸ್ಲಿಪ್ ಡಿಸ್ಕ್ ಆರಕ ಅಂತ ಕೂಡ ಹೇಳ್ತೇವೆ. ಶುಕ್ರ ಕುಜ ಕೇಂದ್ರದಲ್ಲಿರೋದ್ರಿಂದ ಸ್ವಲ್ಪ ಸ್ಲಿಪ್ ಡಿಸ್ಕ್ ಆಗ್ಬಿಡೋದು, ಇಲ್ಲ ಯೂರಿನರಿ ಇನ್ಫೆಕ್ಷನ್ಸ್ ಆಗೋದು, ಯೂಟ್ರಸ್ ಇನ್ಫೆಕ್ಷನ್ಸ್ ಥರ ಆಗೋದು, ಸ್ಕಿನ್ ಅಲರ್ಜಿಸ್ ಆಗೋದು ಸಾಧ್ಯತೆ ಉಂಟು. ಹತ್ತಿರದಲ್ಲಿ ಪದ್ಮಾವತಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿ ಬೊಗಸೆ ಅವರೇಕಾಳು ದಾನ ಮಾಡಿ. ಶುಭ ಸಂಖ್ಯೆ ನಿಮಗೆ ವಿಶೇಷವಾಗಿ 4, ಶುಭ ದಿಕ್ಕು ಈಶಾನ್ಯ ದಿಕ್ಕು. ತುಲಾರಾಶಿ, ಚೆನ್ನಾಗಿದೆ ಗುರುಗಳೇ. ತ್ರಿಕೋನದಲ್ಲಿರ್ತಕ್ಕಂಥ ಶುಕ್ರ, ಆ ಒಂದು ಶುಕ್ರನ ಸಾರದಲ್ಲಿರ್ತಕ್ಕಂಥ ಚಂದ್ರ, ಕೆಲಸದಲ್ಲಿ, ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ ಪ್ರಗತಿ. ಬಟ್ ಆದರೂ ಏನೋ ಒಂದು ತಳಮಳ. ಶುಕ್ರ ಗುರುಸಾರದಲ್ಲಿರೋದ್ರಿಂದ ಯಾವುದೋ ಒಂದು ಸ್ತ್ರೀ, ಮನೆಯ ಅಕ್ಕ, ತಂಗಿ, ಇಲ್ಲ ನಿಮ್ಮ ಬಾಸ್ ಸ್ತ್ರೀ ಆಗಿದ್ದರೆ ಆ ಒಂದು ತಲ್ಲಣ ನಿಮ್ಮನ್ನು ತುಂಬಿಸ್ತಕ್ಕಂಥದ್ದಾಗುತ್ತೆ. ಜಾಗರೂಕತೆ. ಶುಭ ಸಂಖ್ಯೆ ನಿಮಗೆ ವಿಶೇಷವಾಗಿ 5, ಶುಭ ದಿಕ್ಕು ಪಶ್ಚಿಮ. ವೃಶ್ಚಿಕ ರಾಶಿ, ನಿಮಗೂ ಶುಕ್ರನಿಗೂ ಆಗಲ್ಲ, ಆದರೆ ಶುಕ್ರ ಗುರುಸಾರದಲ್ಲಿರೋದ್ರಿಂದ ಪರವಾಗಿಲ್ಲ. ಯಾವುದೋ ಒಂದು ದೂರದಿಂದ ಬರಬೇಕಾದಂಥ ಒಂದು ದುಡ್ಡು ಕಾಸಿನ ವಿಚಾರದಲ್ಲಿ ಆಕಸ್ಮಿಕ ಧನಲಾಭ, ಈ ಸಿಹಿಗೆ ಸಂಬಂಧಪಟ್ಟಂಥ ವ್ಯಾಪಾರ, ಸಿಹಿ ತಿಂಡಿ ತಿನಿಸುಗಳು, ವಸ್ತ್ರಗಳು, ಈ ಒಂದು ಟ್ರಾವೆಲ್ಸು, ಟೂಸು, ವೆಹಿಕಲ್ಸ್ಗೆ ಸಂಬಂಧಪಟ್ಟಂಥ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಕಾಣತಕ್ಕಂಥದ್ದು, ತೀರಾ ಪರಿಶ್ರಮ ಪಡತಕ್ಕಂಥದ್ದು ಇರುತ್ತೆ. ಎಲ್ಲಿಯಾದರೂ ಶಿವನ ಆಲಯದಲ್ಲಿ ಒಂದು 5 ಜನ ಯುವತಿಯರಿಗೆ, ಮದುವೆಯಾಗದ ಹೆಣ್ಣು ಮಕ್ಕಳಿಗೆ ಏನಾದರೂ ಸಿಹಿ ಹಣ್ಣು, ತಾಂಬೂಲ ಹಂಚಿ ಒಳ್ಳೆಯದಾಗುತ್ತೆ. ಧನುಸು ರಾಶಿ, ತುಂಬ ಅದ್ಭುತವಾಗಿರ್ತಕ್ಕಂಥ ದಿನ. ಚಂದ್ರ ಪಂಚಮದಲ್ಲಿದ್ದಾನೆ ಮಕ್ಕಳ,
ಚೆನ್ನಾಗಿದೆ. ಶುಕ್ರ ಬೇರೆ ಮೂರನೇ ಮನೆಯಲ್ಲಿ ಗುರುಸಾರದಲ್ಲಿದ್ದಾನೆ. ಮಕ್ಕಳಿಂದ ಪ್ರಗತಿ, ಸ್ತ್ರೀ ಸಂತಾನವಿದ್ದರೆ ಸ್ತ್ರೀಯರಿಗೋಸ್ಕರ ಖರ್ಚು ಮಾಡ್ತಕ್ಕಂಥದ್ದು, ಸ್ತ್ರೀಯರ ಜೊತೆ ಸುತ್ತಾಟ, ಕದ್ದು ಮುಚ್ಚಿ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಅಫೇರ್ ಇದ್ದರೆ ಅದರಿಂದ ಅವಮಾನ ಆಗ್ತಕ್ಕಂಥದ್ದು ಉಂಟು. ಕೋರ್ಟ್ ಮೆಟ್ಲು ಹತ್ತಿರ್ತಕ್ಕಂಥ ಪ್ರಸಂಗ ಕೂಡ ಉಂಟು. ಸಿಕ್ಕಾಕೋತೀರಿ ಗ್ಯಾರಂಟಿ. ಮೊನ್ನೆ ನಾವು ನೋಡಿದ್ದು ಫೇಸ್ಬುಕ್ಕಲ್ಲಿ ಯಾರೋ ಫ್ರೆಂಡ್ಸ್ ಆಗಿಬಿಟ್ಟು ಗಂಡ ಹೆಂಡ್ತಿನೇ ಇಬ್ಬರು ಬೇರೆ ಬೇರೆ ಹೆಸರಿನಲ್ಲಿ ಚಾಟ್ ಮಾಡಿಕೊಂಡು ಯಾವುದೋ ಹೋಟ್ಲಿಗೆ ಬಂದಿದ್ದಾರೆ. ನೋಡಿದ್ರೆ ಗಂಡನಿಗೆ ಹೆಂಡ್ತಿ ಪ್ರಪೋಸ್ ಮಾಡಿರೋದು, ಯು ಕಮ್ ಐ ಕಮ್ ಐ ಕಮ್ ಅಂತ ಹೇಳಿಬಿಟ್ಟು ಇಬ್ಬರು ರೂಮು ಬುಕ್ ಮಾಡ್ಕೋಬಿಟ್ಟಿದ್ದಾರೆ ಪುಣ್ಯಾತ್ಮರು. ಹೋಗಿ ನೋಡಿದ್ದೆ ಹೆಂಡ್ತಿ ಮುಖ ನೋಡಿ ಇವನಿಗೆ ಜೀರ್ಣಿಸ್ಕೊಳ್ಳೋಕ್ಕಾಗಿಲ್ಲ, ಗಂಡನ ಮುಖ ನೋಡಿ ಆಕೆಗೆ ಜೀರ್ಣಿಸ್ಕೊಳ್ಳೋಕ್ಕಾಗಲಿಲ್ಲ. ಇಬ್ಬರು ಹೊಡೆದಾಟ ಬಡದಾಟ ಕೋರ್ಟಿನ ಮೆಟ್ಲು, ಇಬ್ಬರು ತಮಗೆ ತಾವೇ ಸುಳ್ಳು ಹೇಳ್ಕೊಂಡಿದ್ದಾರೆ, ಫ್ರಾಡ್ ಮಾಡ್ಕೊಂಡಿದ್ದಾರೆ. ಆ ರೀತಿ ಸಮಸ್ಯೆಯಲ್ಲಿ ಸಿಕ್ಕಾಕೋತೀರಿ ಗುರುಗಳೇ, ಜಾಗರೂಕತೆ. ಇನ್ನು ಮಕರ ರಾಶಿ ಚೆನ್ನಾಗಿದೆ ಗುರುಗಳೇ, ಫ್ಯಾಂಟಾಸ್ಟಿಕ್. ಇವತ್ತು ಏನೇನು ಮಾಡಬೇಕು, ಯಾವ ವ್ಯಾಪಾರ ವ್ಯವಹಾರ ಏನೇನು ಮಾಡಬೇಕು ಇವತ್ತು ಮಾಡಿ. ಇಟ್ಸ್ ಯುವರ್ ಡೇ. ದ ಯುಗಾದಿಯ ಪರಿಪೂರ್ಣ ಲಾಭವನ್ನು ನೋಡ್ತಕ್ಕಂಥದ್ದು ಈ ವಿಕಾರಿ ಸಂವತ್ಸರದ ಈ ದಿನ ನೀವು ನೋಡ್ತೀರಿ. ಅದರಲ್ಲೂ ಕಲಾವಿದರಾಗಿದ್ದರೆ ದೊಡ್ಡ ದೊಡ್ಡ ಕನ್ಸೈನ್ಮೆಂಟ್ಗೆ ಸೈನ್ ಆಗ್ತಕ್ಕಂಥ ಶುಭಯೋಗ ನಿಮ್ಮದಾಗ್ತಕ್ಕಂಥದ್ದು. ವೆರಿ ಸಕ್ಸಸ್ಫುಲ್. ಅದೃಷ್ಟ ಸಂಖ್ಯೆ 2, ಅದೃಷ್ಟ ದಿಕ್ಕು ಪೂರ್ವ. ಕುಂಭರಾಶಿ ಶುಕ್ರನೇ ನಿಮ್ಮ ಮನೆಯಲ್ಲಿ, ಅಲಂಕಾರವೇನು, ಒಪ್ಪುವೇನು, ಓರಣವೇನು, ಹೋಟೆಲ್ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಲಿಕ್ಕರ್ ಇಂಡಸ್ಟ್ರಿ, ಟ್ರಾವೆಲ್ ಇಂಡಸ್ಟ್ರಿ, ಸ್ತ್ರೀಯರಿಗೆ ಸಂಬಂಧಪಟ್ಟಂಥ ಯಾವುದೇ ವ್ಯಾಪಾರ ವ್ಯವಹಾರ ತುಂಬ ಅದ್ಭುತವಾದಂಥ ಅನುಕೂಲ ಕೊಡತಕ್ಕಂಥ ದಿನವಾಗಿರುತ್ತೆ. ಇನ್ನು ಮುಖ್ಯವಾಗಿ ಸ್ವಲ್ಪ ಅಕ್ಕ ತಂಗಿಯರ ವಿಚಾರದಲ್ಲಿ ಒಂದು ಸಣ್ಣ ಕಿರಿಕಿರಿ, ಎಲ್ಲೋ ಒಂದು ಹೇಳಲಾಟ, ತೊಳಲಾಟ. ಅಕ್ಕ ಇದ್ದರೆ ಅಕ್ಕನ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಆಗತಕ್ಕಂಥದ್ದಿರುತ್ತೆ, ಜಾಗರೂಕತೆ. ಶುಭ ಸಂಖ್ಯೆ 2, ನಿಮಗೂ ಕೂಡ ಶುಭ ದಿಕ್ಕು ಪೂರ್ವ. ಇನ್ನು ಮೀನರಾಶಿ, ಖರ್ಚು ಮನೆಗೋಸ್ಕರ, ಖುಷಿಗೋಸ್ಕರ, ಸಂಭ್ರಮಕ್ಕೋಸ್ಕರ ಯಾವುದಾದ್ರೂ ಎಲೆಕ್ಟ್ರಾನಿಕ್ ವಸ್ತುಗಳು ಕೊಂಡ್ಕೊಳ್ಳೋದು, ಈ ಥರದ್ದು ಒಂಚೂರು ಖರ್ಚುಗಳನ್ನು ತಂದೊಡ್ಡುತ್ತೆ. ಒಂದು ಸ್ತ್ರೀಯಿಂದ ನೋವು, ಒಂದು ಸ್ತ್ರೀಯಿಂದ ಅವಮಾನ, ಯಾರೋ ತುಂಬ ಹತ್ತಿರದ ಸ್ತ್ರೀ ನಂಬಿಸಿ ನಿಮಗೆ ಮೋಸ ಮಾಡತಕ್ಕಂಥದ್ದು ಆಗುತ್ತೆ. ದುಡ್ಡು ಕಾಸಲ್ಲೋ, ಅದು ನಿಮ್ಮ ಅತ್ತೆ ಇರ್ಬೋದು, ನಿಮ್ಮ ಕೊಲೀಗ್ ಇರ್ಬೋದು, ನಿಮ್ಮ ಫ್ರೆಂಡ್ ಇರ್ಬೋದು, ನಿಮ್ಮ ಸಿಸ್ಟರ್ ಇರ್ಬೋದು, ನಾದಿನಿ ಇರ್ಬೋದು, ಅತ್ತಿಗೆ ಇರ್ಬೋದು, ಅತ್ತೆ ಇರ್ಬೋದು, ಚಿಕ್ಕಮ್ಮ ಇರ್ಬೋದು, ಈ ಥರದ್ದು ಒಂದು ಸಮಸ್ಯೆ ಉಂಟು, ಜಾಗರೂಕತೆ. ಮಿಕ್ಕಂತೆ ತೊಂದರೆಗಳೇನು ಇಲ್ಲ, ಸುಮ್ಮನೆ ಖರ್ಚು ಮಾಡ್ಕೋತೀರ ಅಷ್ಟೇ. ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ ಶಂಕರ.